ಆತ್ಮೀಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾಳೆ ಅಂದರೆ ದಿನಾಂಕ 18/2/2024 ನೀವು ಮುರಾರ್ಜಿ ಪ್ರವೇಶ ಪರೀಕ್ಷೆನೇ ಬರ್ತಾ ಇದ್ರಿ. ಹಾಗಾಗಿ ಈ ಒಂದು ವಿಡಿಯೋದ ಮೂಲಕ ತಮಗೆ ಪ್ರಮುಖ ಮಾದರಿ ಸಂಭವನೀಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಕ್ವೆಶನ್, ನೀರು ಡ್ಯಾಶ್ ಅದನ್ನು ಹಾಳು ಮಾಡುತ್ತಿದ್ದೀರಿ. ಆಪ್ಷನ್ ಎ ಅತ್ಯಮೂಲ್ಯ, ಬಿ ಅತ್ಯಮೂಲ್ಯ, ಡಿ ಅತ್ಯಮೂಲ್ಯ, ಡಿ ಅತ್ಯಮೂಲ್ಯ. ಅತ್ಯಮೂಲ್ಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನೀರು ಅತ್ಯಮೂಲ್ಯ ಅದನ್ನು ಹಾಳು ಮಾಡುತ್ತಿದ್ದೀರಿ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ ನೋಡಿ, ಕುಪಿತ ಈ ಪದದ ಅರ್ಥ. ಆಪ್ಷನ್ ಎ ಕರುಣೆ, ಬಿ ಕೃಪಾಂಕ, ಸಿ ಸಿಟ್ಟಿನಿಂದ ಕೂಡಿದ, ಡಿ ಮೃದು ಮನಸ್ಸಿನ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಟ್ಟಿನಿಂದ ಕೂಡಿದ. ನೆಕ್ಸ್ಟ್ ಕ್ವೆಶನ್, ಪೂಜ್ಯ ಸಹೋದರಿಗೆ ಈ ಸಂಬೋಧನೆಯನ್ನು ಬಳಸುವರು. ಆಪ್ಷನ್ ಎ ತಾಯಿಗೆ, ಚಿಕ್ಕಮ್ಮನಿಗೆ, ಅಕ್ಕನಿಗೆ, ಸ್ನೇಹಿತೆಗೆ. ಆಪ್ಷನ್ ಸಿ ಅಕ್ಕನಿಗೆ ನಾವು ಪೂಜ್ಯ ಸಹೋದರಿ ಎಂಬ ಸಂಬೋಧನೆಯನ್ನು ಬಳಸ್ತೀವಿ. ನಾಲ್ಕನೇ ಪ್ರಶ್ನೆ, ನಮ್ಮ ಚರ್ಮ ನೀನು ಸುಲಿದರೆ ನನ್ನ ಬದಲು ನೀನೇ ಅಳುತ್ತೀಯ, ಹಾಗಾದರೆ ನಾನು ಯಾರು? ಬೆಳ್ಳುಳ್ಳಿ, ಬಾಳೆಹಣ್ಣು, ಹಲಸಿನ ಹಣ್ಣು, ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಈರುಳ್ಳಿ. ಐದನೇ ಪ್ರಶ್ನೆ, ಎಲ್ಲ ಹುಡುಗರು ಸೇರಿ ಆಟ ಆಡುತ್ತಿದ್ದಾರೆ, ಇದರಲ್ಲಿ ಪುಲ್ಲಿಂಗ ಪದ ಯಾವುದು? ಎಲ್ಲ, ಬಿ ಹುಡುಗರು, ಸಿ ಆಟ, ಡಿ ಆಡುತ್ತಿದ್ದಾರೆ. ಇಲ್ಲಿ ಹುಡುಗರು ಅನ್ನೋದು ಇಲ್ಲಿ ಪುಲ್ಲಿಂಗ ಪದವಾಗಿದೆ. ಆರನೇ ಪ್ರಶ್ನೆ, ಚಕ್ರ, ಆಜ್ಞೆ, ಬಕ್ರ, ಅಬ್ಬರ ಇವುಗಳಲ್ಲಿ ಸಜಾತೀಯ ಸಂಯುಕ್ತಾಕ್ಷರ ಯಾವುದು? ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ, ಸಜಾತೀಯ ಸಂಯುಕ್ತಾಕ್ಷರ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ. ಆಪ್ಷನ್ ಎ ಆಜ್ಞೆ, ಬಿ ಚಕ್ರ, ಸಿ ಬಕ್ರ, ಡಿ ಅಬ್ಬರ. ಇಲ್ಲಿ ಅಬ್ಬರ ಅನ್ನೋದು ಸರಿಯಾದ ಉತ್ತರ, ಯಾಕೆಂದರೆ ಬಕ್ಕೆ ಬ ಒತ್ತೆ ಇದೆ, ಹೌದಾ? ಹಾಗಾಗಿ ಇದು ಅಬ್ಬರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ರೇಖಾ ಸಂಜೆ ದೇವಸ್ಥಾನಕ್ಕೆ ಹೋಗುವಳು. ಹೋಗುವಳು ಎಂಬ ಪದವು ಹೋಗುವ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಇನ್ನೂ ಹೋಗಿಲ್ಲ, ಹೋಗಬಹುದು, ಹಾಗಾಗಿ ಅದು ಭವಿಷ್ಯತ್ ಕಾಲ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಮೈಸೂರು ಎಂಬುದು ಊರು, ನಾಮಪದ, ಪ್ರವಾಸಿ ಪದ, ಸರ್ವನಾಮ. ಇಲ್ಲಿ ಮೈಸೂರು ಎಂಬುದು ಒಂದು ನಾಮಪದವಾಗಿದೆ, ಇಟ್ಟಂಥ ಒಂದು ಹೆಸರು ಅಂದರೆ ಅಂಕಿತ ನಾಮ. ನೆಕ್ಸ್ಟ್ ನೋಡಿ, ಅವನತಿ ಈ ಪದದ ವಿರುದ್ಧಾರ್ಥಕ ಪದ ಯಾವುದು? ಅಶುಭ, ಅಸಹಕಾರ, ಉಚಿತ, ಉನ್ನತಿ. ಅವನತಿ ಇದರ ಉನ್ನತಿ. ಸರಿಯಾದ ಉತ್ತರ ಉನ್ನತಿ, ಅವನತಿ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಪದ್ಮಭೂಷಣ ಪ್ರಶಸ್ತಿ ಈ ಪದಕ್ಕೆ ಯಾವ ಚಿಹ್ನೆ ಬರುತ್ತದೆ? ಆಪ್ಷನ್ ಎ, ಬಿ, ಸಿ, ಡಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಉದ್ಧರಣ ಚಿಹ್ನೆ ಪ್ರಶಸ್ತಿ. ಇದನ್ನು ಆಪ್ಷನ್ ಡಿ, ಈ ಚಿಹ್ನೆಯನ್ನು ನಾವು ಹಾಕಬೇಕು. ನೆಕ್ಸ್ಟ್ ನೋಡಿ, ಬೆರಳು ತೋರಿಸಿದರೆ ಡ್ಯಾಶ್. ಬೆರಳು ನುಂಗುತ್ತಾರೆ, ಹಸ್ತ ನುಂಗುತ್ತಾರೆ, ಕೈ ನುಂಗುತ್ತಾರೆ, ಉಗುರು ನುಂಗುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಸ್ತ ನುಂಗುತ್ತಾರೆ. ನೆಕ್ಸ್ಟ್ ಕ್ವೆಶನ್, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಬರೆಯಿರಿ. ಕಾಲು, ಕೈ, ಕರ, ಹಸ್ತ. ಇಲ್ಲಿ ಕಾಲು ಅನ್ನೋದು ಗುಂಪಿಗೆ ಸೇರದೇ ಇರುವಂತಹ ಒಂದು ಪದವಾಗಿದೆ. ನೆಕ್ಸ್ಟ್ ಕ್ವೆಶನ್, ಶತ್ರು ಈ ಪದ ಸಮಾನಾರ್ಥಕ ಪದ. ಮಿತ್ರ, ಯಂತ್ರ, ವೈರಿ, ಮೈತ್ರಿ. ಶತ್ರು ಏನಾಗ್ತದೆ? ವೈರಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಇಲ್ಲಿ ವಿರುದ್ಧಾರ್ಥಕ ಪದ ಕೇಳಿಲ್ಲ, ಸಮಾನಾರ್ಥಕ ಪದನ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಭಾರತ ದೇಶಕ್ಕೆ ಸ್ವಾತಂತ್ರ್ಯವಾದ ದಿನ. ಸರಿಯಾದ ಉತ್ತರ ಆಪ್ಷನ್ ಡಿ, 15/8/1947. ಆಪ್ಷನ್ ಡಿ ರೈಟ್ ಆನ್ಸರ್. ಗೊಂಬೆಗಳದ್ದೇ ಆಕರ್ಷಣೆ ಉತ್ಸವಗಳಲ್ಲಿ ಜಾತ್ರೆ. ವಾಕ್ಯ ಸರಿಪಡಿಸಿ, ಹಿಂದೆ ಮುಂದೆ ಇದೆ, ಈ ವಾಕ್ಯವನ್ನು ನಾವು ಅರ್ಥಬದ್ಧವಾಗಿ ಮಾಡಬೇಕು. ಆಪ್ಷನ್ ಎ
ಆಕರ್ಷಣೆ ಜಾತ್ರೆ ಗೊಂಬೆಗಳಿದ್ದೇ ಉತ್ಸವಗಳಲ್ಲಿ, ಬಿ ಉತ್ಸವಗಳಲ್ಲಿ ಗೊಂಬೆಗಳದ್ದೇ ಆಕರ್ಷಣೆ, ಸಿ ಜಾತ್ರೆ ಉತ್ಸವಗಳಲ್ಲಿ ಗೊಂಬೆಗಳದ್ದೇ ಆಕರ್ಷಣೆ, ಡಿ ಗೊಂಬೆಗಳದ್ದೇ ಉತ್ಸವಗಳಲ್ಲಿ ಆಕರ್ಷಣೆ ಜಾತ್ರೆ. ಇದಕ್ಕೆ ಸರಿಯಾದ ಉತ್ತರ ಜಾತ್ರೆ ಉತ್ಸವಗಳಲ್ಲಿ ಗೊಂಬೆಗಳದ್ದೇ ಆಕರ್ಷಣೆ. ನೆಕ್ಸ್ಟ್ ಕ್ವೆಶನ್, ಕೆಳಗಿನವುಗಳಲ್ಲಿ ಯಾವುದು ಮಹಾಪ್ರಾಣ ಗುಂಪಿಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಕ ಚ ಕ ಜ ತ ಡ ಪ, ಬಿ ಅ ಇ ಉ ಋ ಎ, ಸಿ ಪಿ ಒ ಅ ಕ ಣ, ಡಿ ಘ ಝ ಧ ಢ ಬ. ಸರಿಯಾದ ಉತ್ತರ ಆಪ್ಷನ್ ಡಿ ಘ ಜ ಡ ಧ ಬ. ಇವು ಮಹಾಪ್ರಾಣ ಅಕ್ಷರಗಳು ಆಗಿವೆ. ನೆಕ್ಸ್ಟ್ ನೋಡಿ, 17. ನಾನು ಚಿಕ್ಕವನಿದ್ದಾಗ ರೇಷ್ಮೆ ಗಿಡದ ಹಣ್ಣು ತಿನ್ನುತ್ತಿದ್ದೆ. ಅಡಿಗೆರೆ ಆಗಿರುವ ಪದವು, ಇಲ್ಲಿ ತಿನ್ನುತ್ತಿದೆ ಅನ್ನುವಂಥ ಪದಕ್ಕೆ ಅಡಿಗೆರೆನ ಹಾಕಿದ್ದಾರೆ. ಇದೇನಾಗ್ತದೆ? ಕ್ರಿಯಾಪದ, ಕರ್ಮಪದ, ವಿಭಕ್ತಿ ಪ್ರತ್ಯಯ, ನಾಮಪದ. ಕ್ರಿಯಾಪದ ತಿನ್ನುತ್ತದೆ, ತಿನ್ನುತ್ತಿದ್ದೆ, ಇದು ಕ್ರಿಯಾಪದ. ನೆಕ್ಸ್ಟ್ ಕ್ವೆಶನ್, ಅನುಷಾಳ ಬಳಿ ಬಿಳಿ ಸೀರೆ ಇದೆ, ಇದರಲ್ಲಿರುವ ಗುಣವಿಶೇಷಣ ಯಾವುದು? ಅನುಷಾ ಬಳಿ, ಆಪ್ಷನ್ ಸಿ ಸೀರೆ, ಡಿ ಬಿಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಧೀರಸೇನಾನಿ ಬೇವೂರರು ಈ ಜಿಲ್ಲೆಗೆ ಸೇರಿದ್ದಾರೆ. ಕೊಡಗು, ಕೋಲಾರ, ಬೀದರ್, ಬಾಗಲಕೋಟೆ. ಇವರು ಬಾಗಲಕೋಟೆ ಜಿಲ್ಲೆಗೆ ಸೇರಿದ್ದಾರೆ. ಅಂದರೆ ಧೀರಸೇನಾನಿ ಅಂತ ಒಂದು 5ನೇ ತರಗತಿಯ ಒಂದು ಪಠ್ಯದಲ್ಲಿ ನಿಮಗೆ ಒಂದು ಪಾಠ ಇದೆ. ಧೀರಸೇನಾನಿ ಇವರು, ಜನರಲ್ ಜೆ ಜಿ ಬೇವೂರರು ಇವರು ಬಾಗಲಕೋಟೆ ಜಿಲ್ಲೆಗೆ ಸೇರಿದಂಥವರು. ಈ ಕೆಳಗಿನವುಗಳಲ್ಲಿ ಸರಿಯಾದ ಪದಗಳಿರುವ ವಾಕ್ಯ, ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಗಾರರು, ಬಿ ಗಾಂಧೀಜಿಯವರು ಶಾಶ್ವತ ಸ್ವಾತಂತ್ರ್ಯ ಹೋರಾಟಗಾರರು, ಸಿ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಗಾರರು, ಡಿ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಗಾರರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಗಾರರು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶನ್. ಹಾಂ ಓಕೆ, 20 ಕ್ವೆಶನ್ಸ್ಗಳಾದವು. ಓಕೆ, ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.